ಅಬ್ಬೆ ಕಾಫಿ. ಯಾರೇ ನಿನ್ನ ಕಾಫಿ ಕೇಳಿದ್ದು? ಅದು ಅವ್ರಿಗೆ ಮಾಡಿದ್ನಲ್ಲ, ಹಾಗೆ ನಿಮಗೂ ಮಾಡ್ಕೊಂತಂದೆ. ಸರಿ ಸರಿ, ಅಲ್ಲಿ ಇಟ್ಬಿಟ್ಟು ಹೋಗು. ಅಬ್ಬೆ ಒಂದು ಎರಡು ನಿಮಿಷ ಮಾತಾಡ್ಬೋದಾ? ನೀನು ಎರಡು ನಿಮಿಷದಲ್ಲಿ ಮಾತು ಮುಗಿಸ್ತೀಯ? ಎರಡೇ ನಿಮಿಷ ಮುಗಿಸ್ಬಿಡ್ತೀನಿ. ಹೇಳು. ಅದು ನಿಮಗೆ ಗೊತ್ತಲ್ಲ ಅಬ್ಬೆ, ಇವರು ನಿಮ್ಮ ಮನೆಗೋಸ್ಕರ ಹಗಲು ರಾತ್ರಿ ಅಂತ ನೋಡಿದೆ ಎಷ್ಟು ಕಷ್ಟಪಡ್ತಾರೆ ಅಂತ. ತೋಟ ಮನೆ ಫ್ಯಾಕ್ಟ್ರಿ ಅಂದ್ಕೊಂಡು. ನನ್ನ ಮಗ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನಿಂದ ನಾನು ವ್ಯವಹಾರ ಕಲಿಬೇಕಾಗಿಲ್ಲ. ನೀನು ಮಾತಾಡ್ತಾ ಇರೋ ರೀತಿಯೆಲ್ಲ ನೋಡಿದ್ರೆ ನಿನ್ನ ಪೀಠಕ್ಕೆ ಜಾಸ್ತಿ ಆಯಿತು, ಎರಡು ನಿಮಿಷಕ್ಕೆ ಮುಗಿಯಲ್ಲ. ಅದೇನು ಹೇಳಬೇಕೋ ಒದ್ರಬಿಟ್ಟು ಹೋಗ್ತಾ ಇರು. ಅದು ಅಬ್ಬೆ ದೇವಸ್ಥಾನಲ್ಲಿ ತೇರಿದೆಯಲ್ಲ, ಅದು ಮನುನೇ ಎಳಿಬೇಕಾ? ಎಂಥ ಕಷ್ಟ ಕೊಟ್ಬಿಟ್ಟೆ ದೇವ್ರೆ, ನಾಳೆ ನಿನ್ನ ಎದುರುಗಡೆ ನನ್ನ ಮಗುಗೆ ಪರೀಕ್ಷೆ. ನಿನ್ನ ಸನ್ನಿಧಾನದಲ್ಲಿ ನಂದಾ ದೀಪ ಹಚ್ಚಬೇಕು. ಪೂಜೆ ಆಗೋ ತನಕ ಅದು ಆರಬಾರ್ದು. ಮನಸ್ಸು ಶುದ್ಧ ಇಲ್ಲದೆ ಸುಳ್ಳು ವಂಚನೆಯಲ್ಲಿ ದೀಪ ಹಚ್ಚಿದ್ರೆ ದೀಪ ಉರಿಯಲ್ಲ ಅಂತ ಊರ್ನೋರು ಹೇಳ್ತಾರೆ. ನನ್ನ ಮಗ ದೀಪ ಹಚ್ಚಿದ್ರೆ ಖಂಡಿತ ಆರು ಹೋಗುತ್ತೆ, ಅಪಶಕುನ ಆಗತ್ತೆ, ನಿನ್ನ ಪೂಜೆಗೆ ಅಪಚಾರ ಆಗತ್ತೆ. ನಾನೇನ್ ಮಾಡ್ಲಿ ಹೇಳು? ಇಷ್ಟು ವರ್ಷ ನಾನು ಮುಚ್ಚಿಟ್ಟಿರೋ ಸತ್ಯ ನನ್ನ ಮಗು ಜೀವನನ ಕತ್ಲೇಗ್ ತಳ್ಬಿಡತ್ತೆ. ನನ್ನ ಮಗುನ ನಿನ್ನ ಮಡ್ಲಿಗೆ ಹಾಕ್ತೀನಿ, ನೀನೇ ಅವನನ್ನ ಕಾಪಾಡಬೇಕು.